ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್ ಈ ದಿನ ನಾವು ವಾಲ್ಮೀಕಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ನೋಡೋಣ ಸಿಂಪಲ್ ಆಗಿ ಸೊ ಮೊದಲನೇದಾಗಿ ಬನ್ನಿ ನೋಡೋಣ ಜನನ ವಾಲ್ಮೀಕಿಯವರ ಜನನ ಅಶ್ವೀಜ ಮಾಸದ ಶರತ್ ಪೂರ್ಣಿಮೆ ಅವರ ಜನನ ಕಾಲ ಕ್ರಿಸ್ತಪೂರ್ವ ನೂರು ಜನ್ಮಸ್ಥಳ ಗಂಗಾ ನದಿ ದಡ ಅವರ ಜನ್ಮನಾಮ ರತ್ನಾಕರ ಅವರ ತಂದೆ ತಾಯಿ ಹೆಸರು ತಂದೆ ಬಂದ್ಬಿಟ್ಟು ಪ್ರಚೇತ ತಾಯಿ ಚಾರ್ಷಿ ಅವರ ಅಜ್ಜ ಅಜ್ಜಿ ಹೆಸರು ಅಜ್ಜ ಕಶ್ಯಪ ಅಜ್ಜಿ ಅದಿತಿ ಆಮೇಲೆ ಅವರಿಗೆ ಇರುವಂತಹ ಇತರ ಹೆಸರುಗಳು ಯಾವುದ್ಯಾವುದು ಅಂದರೆ ಆದಿಕವಿ ಹೌದು ಆದಿಕವಿ ಅಂತಲೂ ಹೇಳ್ತಿದ್ರು ಅಗ್ನಿ ಶರ್ಮಾ ಅಂತ ಹೇಳ್ತಿದ್ರು ಡಕಾಯತ್ ರತ್ನಾಕರ ಅಂತಲೂ ಸಹ ಕರೀತಾ ಇದ್ರು ಹಾಗಾದರೆ ವಾಲ್ಮೀಕಿಯ ಒಂದು ಪದದ ಅರ್ಥವೇನು ವಾಲ್ಮೀಕಿ ಎಂದರೆ ಹುತ್ತ ಎಂಬುದಾಗಿದೆ ಅವರ ಆಶ್ರಮದಲ್ಲಿತ್ತು ಗಂಗಾ ನದಿ ದಡದಲ್ಲಿತ್ತು ಅವರು ರಚಿಸಿದ ಒಂದು ಮಹಾಕಾವ್ಯ ಅಥವಾ ಗ್ರಂಥ ಯಾವುದು ಅಂದರೆ ರಾಮಾಯಣ ರಾಮಾಯಣ ಮತ್ತು ರಾಮಾಯಣವು ರಚಿಸಲ್ಪಟ್ಟ ಭಾಷೆ ಯಾವುದು ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಅವರು ರಾಮಾಯಣವನ್ನು ರಚಿಸಿದ್ದಾರೆ ಅವರು ರಾಮಾಯಣವನ್ನು ರಚಿಸಿದ ಸ್ಥಳ ಯಾವುದು ಅಂದರೆ ಬಿತ್ತೂರು ಪಟ್ಟಣ ಅವರಿಗೆ ಯಾವ ಯಾವ ಒಂದು ಗೌರವಗಳಿಂದ ಪ್ರೋತ್ಸಾಹಿಸಿದ್ದಾರೆ ಅಂತ ನೋಡೋಣ ನೀಡಿದ ಗೌರವ ಅಂತ ಬರೆದಿದ್ದೀನಿ ಒಂದು ಮಹರ್ಷಿ ಅದಕ್ಕೋಸ್ಕರನೇ ಮಹರ್ಷಿ ವಾಲ್ಮೀಕಿ ಅಂತ ಹೇಳೋದು ಆದಿಕವಿ ಆಮೇಲೆ ಶ್ಲೋಕಗಳ ಸೃಷ್ಟಿಕರ್ತ ಶ್ಲೋಕಗಳ ಸೃಷ್ಟಿಕರ್ತ ಇದಿಷ್ಟು ಬಂದ್ಬಿಟ್ಟು ಮಹರ್ಷಿ ವಾಲ್ಮೀಕಿಯವರ ಒಂದು ಸಂಕ್ಷಿಪ್ತವಾದ ಜೀವನ ಚರಿತ್ರೆಗೆ ಸಂಬಂಧಿಸಿದ ಮಾಹಿತಿಯಾಗಿದೆ ಧನ್ಯವಾದಗಳು ಫ್ರೆಂಡ್ಸ್